ಸರ್ ನೋಡಿ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಯಾರು ಹೆಂಗೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ಈಗ ನಿಮ್ಮ ಮುಖಾಂತರನೇ ನನಗೆ ಗೊತ್ತಾಗಿದ್ದು. ನೀವು ಕ್ಲೀವ್ ತೋರ್ಸಾದ್ಮೇಲೆ ಅವ್ರು ಹಿಂಗೆ ಹೇಳ್ತಾವ್ರೆ ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರು ಯಾರಂತನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅದೇನೋ ಅರಬ್ಬಿನಲ್ಲಿ ಹೇಳೋರು ಅವರು, ಬಟ್ ನನಗೂ ಅದು ಗೊತ್ತಿಲ್ಲ. ಅದೇನೋ ವೆಲ್ಕಮ್ ಮಗಳಿಗೆ ಬೇರೆ ವೆಲ್ಕಮ್ ಅಂತ ಆಡ್ಕೊಂಡವ್ರು ಅವ್ರು ಅಷ್ಟೇ ಅಂತೆ. ಯಾರೋ ಹೇಳಿದ್ರು ಅಷ್ಟೇ ಕೇಳಿಬಿಟ್ಟು. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈ ಥರ ಪ್ರಶಂಸೆನೆ ಕೇಳಿದಾಗ ಏನು ಅನ್ಸುತ್ತೆ ನಿಮಗೆ? ತಪ್ಪು ಸರ್, ಇದೆಲ್ಲ ಮಾಡ್ತಾರೋದು. ಸುಮ್ಮನೆ ಗೊಂದಲ ಮಾಡಿ ನಮ್ಮಲ್ಲಿ ತಂದು ಹಾಕಕ್ಕೆ ಜಗಳ ಆಡಿಸೋಕ್ಕೋಸ್ಕರ ಎಲ್ಲ ಮಾಡ್ತಾರೋದು. ನಾನು ಹೇಳ್ತೀನಿ, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ನಾನು ಅವ್ರ ಬಗ್ಗೆ ಏನು ಹೇಳಲಿ? ನನಗೆ ಅವ್ರು ಯಾರು ಎಂಥವ್ರು ಅಂತಲೇ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇವ್ರತ್ತು ನೋಡಿರೋದು ಅವ್ರಿಗೆ. ನಾನು ನನಗೆ ಗೊತ್ತಿಲ್ಲ ಸರ್, ಅದು ಯಾವ ಸಂಘಟನೆ ಆಯಿತು, ಇಂಥ ಸಂಘಟನೆ ಯಾರ ಎಲ್ಲೆಲ್ಲ ಅವರೋ ಗೊತ್ತಿಲ್ಲ ನನಗೆ. ಅದು ಅವ್ರು ಏನು ಹೇಳ್ತಾರೋ ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಅದು ಅವರು ಮಾತಾಡ್ತಾರೋದು, ಅವ್ರವ್ರು ಏನೇನು ಮಾಡ್ತಾರೋ ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನನಗೆ ನೋಡಿ ಸರ್, ನನಗೆ ನಾವು ಇಲ್ಲಿ ಬದುಕಿ ಜೀವನ ಮಾಡ್ತಾರೋದು, ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಇಲ್ಲಿ. ನಾವು ಅವರು ಅದು ಏನೇನು ಆಚೆ ಕಂಟ್ರಿನಲ್ಲಿ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವಿಲ್ಲಿ ಪ್ರೀತಿಯಿಂದ ಅಂಟಂದಿರಂಗೆ ಜೀವನ ಮಾಡ್ತಾಯಿದ್ದೀವಿ, ನೆಮ್ಮದಿಯಾಗಿ ಇದ್ದೀವಿ. ನಾವು ಎಲ್ಲರಿಗೂ ಹೇಳಿದ್ದೀನಿ ಸರ್, ನಿಮ್ಮ ಕ್ಯಾಮ್ರಾ ಮುಖಾಂತರನೇ ನಾನು ಹೇಳ್ತಾ ಇದ್ದೀನಿ.